ಪ್ರಯತ್ನ ನಡೀತಿದೆ. ನಂದೇ ಆದಂತ ಒಂದು ಶಕ್ತಿ ಇದೆ, ಪಕ್ಷ ಬಲಪಡಿಸಿದ್ದೇನೆ, ಪಕ್ಷವನ್ನು ಅಧಿಕಾರಕ್ಕೆ ಶ್ರಮ ಹಾಕಿದ್ದೇನೆ. ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂತ ಅದನ್ನೇ ಮುಂದುವರಿಸ್ತೇನೆ. ಬಂಡ್ ಡಿಡ್ ದ ಬಿ ಎಸ್ ವೈ ಡೈರೆಕ್ಟ್ ಮೆಸೇಜ್, ನನಗೆ ನನ್ನದೇ ಆದ ಶಕ್ತಿ ಇದೆ ಅಂದಿದ್ದೇಕೆ, ಪಕ್ಷ ಕಟ್ಟಿ ಬೆಳೆಸಿದ್ದನ್ನ ನೆನಪಿಸಿದ್ದೇಕೆ. ಬಿ ಎಸ್ ವೈ ಮಾಜಿ ಮುಖ್ಯಮಂತ್ರಿ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ಮಾಧ್ಯಮಗಳ ಮುಂದೆ ಇವತ್ತು ಒಂದು ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಿಜೆಪಿ ರಾಜ್ಯ ಘಟಕಕ್ಕೆ, ತಮ್ಮದೇ ಶಿಷ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತು ದೆಹಲಿಯ ನಾಯಕರಿಗೆ ಸಂದೇಶ ರವಾನಿಸದ್ರ. ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿರುವಂಥದ್ದು ಬಿ ಎಸ್ ಯಡಿಯೂರಪ್ಪ ಅವರ ಎರಡೇ ಎರಡು ಮಾತು. ಯಾಕೆ ಇಂಥದ್ದೊಂದು ಮಾತನ್ನು ಆಡಿದ್ರು ನೋಡಿ, ಖುದ್ದು ಬಿ ಎಸ್ ವೈ ಆಡಿರುವಂತಹ ಮಾತನ್ನ ಮತ್ತೊಮ್ಮೆ ನೀವು ಕೇಳಿಸ್ಕೊಬಿಡಿ. ನಂದೇ ಆದಂತ ಒಂದು ಶಕ್ತಿ ಇದೆ, ಪಕ್ಷ ಬಲಪಡಿಸಿದ್ದೇನೆ, ಪಕ್ಷವನ್ನು ಅಧಿಕಾರಕ್ಕೆ ಶ್ರಮ ಹಾಕಿದ್ದೇನೆ. ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂತ ಅದನ್ನೇ ಮುಂದುವರಿಸ. ಹೌದು, ಪಕ್ಷ ಕಟ್ಟಿ ಬೆಳೆಸಿದ್ದು ನಾನು, ನನಗೆ ನನ್ನದೇ ಆದ ಶಕ್ತಿ ಇದೆ ಅನ್ನೋ ಮಾತನ್ನ ಬಿ ಎಸ್ ವೈ ಹೇಳಿರುವಂತದ್ದು ಬಹುದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ. ಯಾಕೆ ಈ ಮಾತನ್ನ ಹೇಳಿದ್ರು ನೋಡಿ, ಇತ್ತೀಚಿನ ಹಲವು ಕಾರ್ಯಕ್ರಮಗಳಲ್ಲಿ ಬಿ ಎಸ್ ವೈ ಅವರನ್ನ ಕಡೆಗಣಿಸಲಾಗಿತ್ತು. ಚಾಮರಾಜನಗರಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಕೊಟ್ಟು ಹಲವು ಯೋಜನೆಗಳ ಶಂಕುಸ್ಥಾಪನೆಯ ಕಾರ್ಯಕ್ರಮ ನೆರವೇರಿಸಿದಂತಹ ಸಂದರ್ಭದಲ್ಲಿ ವೇದಿಕೆ ಮೇಲೆ ಯಡಿಯೂರಪ್ಪ ಅವರ ಫೋಟೋ ಇರಲಿಲ್ಲ. ಇದನ್ನು ಕಂಡಂತಹ ಮನಗಂಡಂತಹ ಅಭಿಮಾನಿಗಳು ವೇದಿಕೆ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅನಂತರ ಕಾರ್ಯಕ್ರಮದ ಆಯೋಜಕರು ಬಂದು ಮನವಿ ಮಾಡಿದ ಮೇಲೆ ಸ್ವಲ್ಪ ಉಪಶಮನವಾಯಿತು ಅಲ್ಲಿನ ಬೇಗುದಿ. ಅಷ್ಟೇ ಅಲ್ಲ, ತುಮಕೂರಿನಲ್ಲಿ ನಡೆದಂತಹ ಜನಸಂಕಲ್ಪ ಯಾತ್ರೆಯ ಆಹ್ವಾನವೂ ಕೂಡ ಬಿ ಎಸ್ ವೈಗೆ ಬೇಸರ ತರಿಸಿತ್ತು. ಯಾಕಂದರೆ ಹಿರಿಯ ನಾಯಕರು ಬಂದು ಆಹ್ವಾನ ನೀಡಬೇಕಿತ್ತು, ಆ ಕೆಲಸವನ್ನು ರಾಜ್ಯ ಬಿಜೆಪಿ ಘಟಕದ ಯಾವೊಬ್ಬ ಹಿರಿಯ ನಾಯಕರು ಮಾಡಿರಲಿಲ್ಲ. ಆ ಕಾರಣಕ್ಕೋಸ್ಕರನೇ ಬಿ ಎಸ್ ವೈ ಆ ಕಾರ್ಯಕ್ರಮದಲ್ಲಿ ಭಾಗಿ ಆಗಿರಲಿಲ್ಲ. ಇದೀಗ ಕೊಪ್ಪಳದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನದ ವಿಶೇಷ ಕಾರ್ಯಕ್ರಮ ಮಾಡ್ತಿದೆ. ಇದಕ್ಕೆ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿರತಕ್ಕಂತಹ JP ನಡ್ಡಾ ಅವರು ಭಾಗಿಯಾಗ್ತಿದ್ದಾರೆ. ವಿಶೇಷ ಅಂದರೆ ಆಹ್ವಾನ ಪತ್ರಿಕೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಹೆಸರು ಮತ್ತು ನಡ್ಡಾಜಿಯವರ ಹೆಸರು ಅಷ್ಟೇ ಇದೆ, ವಿನಃ ಬಿ ಎಸ್ ವೈ ಹೆಸರು ಇರಲೇ ಇಲ್ಲ. ಈ ಮೂಲಕ ಮತ್ತೊಮ್ಮೆ ಬಿ ಎಸ್ ವೈರನ್ನು ಕಡೆಗಣಿಸುವ ಸಂದೇಶ ಎಲ್ಲೋ ಒಂದು ಕಡೆ ರಾಜ್ಯ ಬಿಜೆಪಿ ಘಟಕ ರವಾನಿಸಿದ ಕೂಡಲೇ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಅದೇ ಮಾತೆ ಇವತ್ತು ಮಾಧ್ಯಮಗಳ ಎದುರಲ್ಲಿ ಹೇಳಿದಂತಹ ಮಾತು, ನನಗೆ ನನ್ನದೇ ಆದ ಶಕ್ತಿ ಇದೆ, ಬಿ ಎಸ್ ವೈ ರಣ ಸಂದೇಶ. ಪಕ್ಷ ಕಟ್ಟಿ ಗೆಲ್ಲಿಸಿಕೊಂಡಿದ್ದನ್ನು ನೆನಪಿಸಿದ್ದೇಕೆ ಬಿ ಎಸ್ ವೈ. ನೋಡಿ, ಮಾಧ್ಯಮದ ಎದುರು ಬಿ ಎಸ್ ವೈ ಖಡಕ್ಕಾಗಿಯೇ ರಣ ಸಂದೇಶ ರವಾನಿಸಿದ್ದಾರೆ. ನನ್ನನ್ನು ಪಕ್ಷ ನೆಗ್ಲೆಕ್ಟ್ ಮಾಡ್ತಿಲ್ಲ, ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ಇದೇ ವೇಳೆ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರನ್ನು ಮುಗಿಸಲು ಷಡ್ಯಂತ್ರ ನಡೀತಿದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರಿಸಿದಂತಹ ಬಿ ಎಸ್ ವೈ, ಈ ಆರೋಪದಲ್ಲಿ ಸತ್ಯಾಂಶ ಇಲ್ಲ, ಯಾರು ಯಾರನ್ನೂ ಮುಗಿಸಲು ಸಾಧ್ಯವಿಲ್ಲ, ನನಗೆ ನನ್ನದೇ ಆದ ಶಕ್ತಿ ಇದೆ, ನಾನು ಪಕ್ಷ ಕಟ್ಟಿ ಬೆಳೆಸಿದ್ದೇನೆ, ಪಕ್ಷ ಅಧಿಕಾರಕ್ಕೆ ತರಲು ಶ್ರಮ ಹಾಕಿದ್ದೇನೆ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಬಿ ಎಸ್ ವೈ. ಈ ಮೂಲಕ ಬಿ ಎಸ್ ವೈ ಮನದೊಳಗೇ ಬೂದಿ ಮುಚ್ಚಿದ್ದ ಕೆಂಡ ಇದೀಗ ನಿಗಿ ನಿಗಿ ಉರಿಯತೊಡಗುತ್ತಿದೆ. ಅಷ್ಟೇ ಅಲ್ಲ, ಚುನಾವಣೆಯ ವರ್ಷದಲ್ಲಿ ಇಂಥದ್ದೊಂದು ಬೇಗುದಿ, ಇಂಥದ್ದೊಂದು ಸಂದೇಶ ಬಿಜೆಪಿ ವಲಯದಲ್ಲಿ ಬಹುದೊಡ್ಡ ಬಿಸಿ ಬಿಸಿ ಚರ್ಚೆಯನ್ನು ಹುಟ್ಟು ಹಾಕಿದೆ. ಬಿ ಎಸ್ ವೈ ಅವರನ್ನು ಕಡೆಗಣಿಸಿದ್ರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಯೋಕ್ಕಾಗುತ್ತಾ? ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಇಂಥದ್ದೊಂದು ಕಡೆಗಣನೆ ಮಾಡಿದ್ರೆ ರಾಜ್ಯದಲ್ಲಿ ಬಿಜೆಪಿ ಕನಿಷ್ಠ ಸ್ಥಾನಗಳನ್ನು ಗೆಲ್ಲೋಕ್ಕಾಗುತ್ತಾ? ಪಕ್ಷ ಕಟ್ಟಿ ಬೆಳೆಸಿದ್ದು ನಾನು, ಅಧಿಕಾರಕ್ಕೆ ತಂದಿದ್ದು ನಾನು ಅನ್ನುವಂತಹ ಬಿ ಎಸ್ ವೈ ರಣ ಸಂದೇಶದ ಹಿಂದಿನ ಅಸಲಿಯತ್ತು ಏನಿರಬಹುದು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರಬೇಲ್ಲೈಕ್ ಹಾನೊತ್ತಿ.